ಮಗಳಿಗಾಗಿ ಬೀದಿ ಬೀದಿಯಲ್ಲಿ ಅಲೆದಾಡ್ತಾ ಇದ್ದಾಳೆ ತಾಯಿಯೊಬ್ಳು. ಮಗಳೊಬ್ಳು ಕಾಣೆಯಾಗಿದ್ದಾಳೆ, ಹೀಗಾಗಿ ಮಗಳ ಫೋಟೋವನ್ನು ಹಿಡಿದುಕೊಂಡು ಕಣ್ಣೀರನ್ನು ಹಾಕ್ತಾ ಹುಡುಕಾಟವನ್ನು ನಡೆಸ್ತಾ ಇದೆ. ಹೆತ್ತ ಕರುಳು ಆನೇಕಲ್ನ ತಿರುಮಗೊಂಡನ ಹಳ್ಳಿಯಲ್ಲಿ ಒಂದು ಘಟನೆ ನಡೆದಿದೆ. ತಿರುಮಗೊಂಡನ ಹಳ್ಳಿಯಿಂದ ಬಾಲಕಿ ಕಾಣೆಯಾಗಿದ್ದಾಳೆ. 17 ವರ್ಷದ ಪಲ್ಲವಿ ಕಾಣೆಯಾಗಿರುವಂತಹ ಬಾಲಕಿ, ಈಕೆಯ ತಾಯಿ ಶಿವಮ್ಮ ಅವರು ಈಗ ಫೋಟೋವನ್ನು ಹಿಡಿದುಕೊಂಡು ತನ್ನ ಮಗಳಿಗಾಗಿ ಪರಿತಪಿಸ್ತಾ ಇರುವಂಥದ್ದು, ಕಣ್ಣೀರನ್ನು ಹಾಕ್ತಾ ಇದೆ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ನಿಜವಾಗ್ಲೂ ಕೂಡ ಇದು ಕರುಣಾಜನಕ ಕಥೆ. ಯಾಕಂತಂದರೆ 17 ವರ್ಷದ ಮಗಳು ಕಾಣೆಯಾಗ್ತಾಳೆ, ಹೀಗಾಗಿ ತಾಯಿ ಕೂಡ ಮಗಳಿಗಾಗಿ ಹುಡುಕಾಟವನ್ನು ನಡೆಸ್ತಾ ಇರುವಂಥದ್ದು, ಕಣ್ಣೀರನ್ನು ಹಾಕ್ತಾ ಇರುವಂಥದ್ದು, ಫೋಟೋವನ್ನು ಹಿಡಿದುಕೊಂಡು ಸಿಕ್ಕ ಸಿಕ್ಕವರ ಬಳಿ ಫೋಟೋವನ್ನು ತೋರಿಸಿ ನನ್ನ ಮಗಳು ಏನಾದರೂ ಎಲ್ಲಾದರೂ ಕಂಡಿದ್ದಾಳ, ಎಲ್ಲಾದರೂ ನೋಡಿದ್ದೀರಾ ಅಂತ ಆ ತಾಯಿಯ ಮನ ಮಿಡಿತಾ ಇರುವಂಥದ್ದು, ತಾಯಿ ಕಣ್ಣೀರನ್ನು ಹಾಕ್ತಾ ಇರುವಂತಹ ದೃಶ್ಯವನ್ನು ನೋಡ್ತಾ ಇದ್ದೀರ. ಕರುಣಾಜನಕ ಕಥೆ ಇದು, ಮನ ಮಿಡಿಯುವಂತಹ ಸ್ಟೋರಿ. ಈ ಬಾಲಕಿಯೇನು ಕಾಣೆಯಾಗಿದ್ದಾಳಲ್ಲ, ಈಕೆಗಾಗಿ ಹುಡುಕಾಟವನ್ನು ನಡೆಸ್ತಾ ಇರುವಂಥದ್ದು. ತಿರುಮಗೊಂಡನಹಳ್ಳಿಯಿಂದ ಪಲ್ಲವಿ ಕಾಣೆಯಾಗಿದ್ದಾಳೆ. ಇನ್ನು ಮಾರ್ಚ್ 21ರಂದು ಅಂಗಡಿಗೆ ಹೋಗಿ ಬರೋದಾಗಿ ಪಲ್ಲವಿ ತೆರಳಿತಾಳೆ. ಅದಾದಮೇಲೆ ಈಕೆ ನಾಪತ್ತೆಯಾಗಿರುವಂಥದ್ದು. ಅಂದಿನಿಂದ ಮಗಳ ಫೋಟೋ ಹಿಡಿದುಕೊಂಡು ತಾಯಿ ಶಿವಮ್ಮ ಅಲದಾಟವನ್ನು ನಡೆಸ್ತಾ ಇದ್ದಾರೆ. ಮಗಳು ಕಾಣೆಯಾಗಿರೋ ಬಗ್ಗೆ ಸೂರ್ಯನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ಕೂಡ ದಾಖಲಿಸಿದ್ದಾರೆ. ಆದರೆ ಮಗಳು ಇನ್ನೂ ಪತ್ತೆಯಾಗಿಲ್ಲ, ಹೀಗಾಗಿ ತಾನೇ ಹುಡುಕಾಟವನ್ನು ನಡೆಸಿದರೆ ಆಯಿತು ಅಂತ ಈ ತಾಯಿ ಹುಡುಕಾಟವನ್ನು ಈಗ ನಡೆಸ್ತಾ ಇರುವಂಥದ್ದು. ಮಾರ್ಚ್ 21ನೇ ತಾರೀಕು ನಾಪತ್ತೆಯಾಗಿರುವಂಥದ್ದು ಈ ಬಾಲಕಿ. ಹೀಗಾಗಿ ಈ ತಾಯಿ ಏನಿದ್ದಾಳೆ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದರೆ ನಿಜವಾಗ್ಲೂ ಕೂಡ ಇಂತಹ ಪರಿಸ್ಥಿತಿ ಯಾರಿಗೂ ಬರಬಾರ್ದು ಅಂತ ಅನಿಸುತ್ತೆ. ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಎಲ್ಲ ನೀಡ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೂರ್ತಿ, ನೋಡ್ತಾ ಇದ್ದೀವಿ ಹೆತ್ತ ಕರುಳು ಮಗಳಿಗಾಗಿ ಪರಿತಪಿಸ್ತಾ ಇದೆ, ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ, ಮಗಳು ಇನ್ನೂ ಪತ್ತೆಯಾಗಿಲ್ಲ. ಸದ್ಯಕ್ಕೆ ತಾಯಿಯ ಅಳಲೇನು? ತಾಯಿ ಪೊಲೀಸ್ ಠಾಣೆಗೆ ಹೋಗಿ ಮತ್ತೆ ಕೇಳುವಂತಹ ಪ್ರಯತ್ನ ಏನಾದರೂ ಮಾಡಿದ್ದಾಳೆ? ಪೊಲೀಸರು ಏನು ಹೇಳ್ತಾರೆ? ಸದ್ಯಕ್ಕೆ ಈ ತಾಯಿಯ ಮನದಾಳವನ್ನು ತಲುಪಿಸುವಂತಹ ಕೆಲಸವನ್ನು ಜೀ ಕನ್ನಡ ಮಾಡ್ತಾ ಇದೆ. ಬಟ್ 21ನೇ ತಾರೀಕು ಕಾಣೆಯಾಗಿರುವಂತಹ ಮಗಳು ಇನ್ನೂ ಪತ್ತೆಯಾಗಿಲ್ಲ. ಇದರ ಬಗ್ಗೆ ತಾಯಿ ಹೇಳುವಂಥದ್ದೇನು ಅಂತ. ಸಂಪರ್ಕ ಮೂರ್ತಿ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮಗೆ? ಎಸ್. ಈಗ ಬಾಲಕಿಯಂತೂ ಕಾಣೆಯಾಗಿ 21ನೇ ತಾರೀಕು, ಕಳೆದ ತಿಂಗಳು 21ನೇ ತಾರೀಕು ನಾಪತ್ತೆಯಾಗಿದ್ದಾಳೆ. ಇನ್ನೂ ಪತ್ತೆಯಾಗಿಲ್ಲ, ಪೊಲೀಸ್ ಠಾಣೆಯಲ್ಲೂ ಕೂಡ ದೂರನ್ನು ದಾಖಲಿಸಿದ್ದಾರೆ ಶಿವಮ್ಮ. ತಾಯಿಯ ಅಳಲೇನು, ಏನು ಹೇಳ್ತಾ ಇದ್ದಾರೆ ಪೊಲೀಸರು, ಏನಾದರೂ ಮಾಹಿತಿ ಕೊಟ್ಟಿದ್ದಾರಾ ಹೇಗೆ ಅಂತ? ಹೌದು ವಿಶ್ವನಾಥ್, ಕಳೆದ ಮಾರ್ಚ್ 21ನೇ ತಾರೀಕು ತನ್ನ ಮಗಳು ಒಂದು 21ನೇ ತಾರೀಕು ಮನೆಯಿಂದ ಆಚೆ ಕೆಲಸಕ್ಕೆ ಹೋಗಿ ಬರ್ತೀನಿ ಅಂತ ಹೇಳಿ ಹೋದಂತಹ ಮಗು PUC ಎಕ್ಸಾಮ್ ಮುಗಿದ ನಂತರ, ಮೊದಲನೇ ವರ್ಷದ ಅಂದ್ರೆ ಫಸ್ಟ್ PUC ಎಕ್ಸಾಮ್ ಮುಗಿದ ನಂತರ ಮಾರನೇ ದಿನಾನೇ ಅಥವಾ ಒಂದು ವಾರದಲ್ಲಿ ನಾನು ಎಲ್ಲ ಹೋಗ್ಬ ಕೆಲ್ಸಕ್ಕೆ ಹೋಗಿ ಬರ್ತೀನಿ ಅಂತ ಹೇಳಿ ಹೋದಂತಹ ಒಂದು ಪಲ್ಲವಿ ಏನಿದ್ದಾಳೆ ಆಕೆ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಇನ್ನೂ ಮನೆಗೆ ಬಂದಿಲ್ಲ. ತನಗೆ ಫೋನ್ ಮಾಡಿದ್ರು ಕೂಡ ತನ್ನ ಫೋನ್ ನಂಬರ್ ಸ್ವಿಚ್ ಆಫ್ ಆಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಕಳೆದ ಒಂದು ತಿಂಗಳಿಂದನು ಕೂಡ ಅಂದ್ರೆ ಅದ ಆಕೆ ಕಾಣೆಯಾದ ಹೋದಾಗಿಂದನೂ ಕೂಡ ತನ್ನ ತಾಯಿ ಶಿವಮ್ಮ ಏನಿದ್ದಾರೆ ಸುಮಾರು ಸತಿ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋದ್ರು ಕೂಡ ಸೂರ್ಯನಗರ ಪೊಲೀಸ್ ಠಾಣೆಯವರು ಕೂಡ ಪೊಲೀಸ್ ಎಂಥದ್ದು ಕಂಪ್ಲೇಂಟ್ ದಾಖಲು ಮಾಡಲಿಲ್ಲ. ಹೀಗಾಗಿ ಆಯಮ್ಮ ಸ್ಟೇಷನ್ ಹತ್ರ ಹೋಗಿ ಗೋಗರ್ದ್ರು ಕೂಡ ನನ್ನ ಮಗಳ ನೋಡ್ಕೊಡಿಗೆ FIR ಮಾಡಿ ಟ್ರೇಸ್ ಮಾಡಿ ದಯವಿಟ್ಟು ಹುಡ್ಕೊಡಿ ಅಂತ ಗೋಗರ್ದ್ರು ಕೂಡ ಅವರು FIR ಮಾಡಿರಲಿಲ್ಲ. ಅದಾದ ನಂತರ ಬಲವಂತದ ಮೇರೆಗೆ ದಿನ ಈಕೆ ಪೊಲೀಸ್ ಸ್ಟೇಷನ್ ಹತ್ರ ಹೋಗ್ತಾ ಇದ್ದಿದ್ದರಿಂದ ಬಲವಂತದ ಮೇರೆಗೆ ಒಂದು ರೀತಿ ಕಳೆದ 7ನೇ ತಾರೀಕು ಒಂದು FIR ಅನ್ನು ಮಾಡ್ತಾರೆ. ಅದಾದ ಮೇಲೂ ಕೂಡ ಏನಾಯ್ತು ಎತ್ತಾಯ್ತು ಅಂತ ಕೇಳಿ ಹುಡುಕಾಡಿದ್ರು ಕೂಡ ಅಂದ್ರೆ ಹೋಗಿ ಪೊಲೀಸ್ನವ್ರು ಕೇಳಿದ್ರು ಕೂಡ ಅವ್ರ ಕಡೆಯಿಂದ ರಿಯಾಕ್ಷನ್ ಇಲ್ಲ. ಹೀಗಾಗಿ ನಿನ್ನೆ ಅತಿಬೆಲೆ ಮತ್ತೆ ಚಂದಾಪುರ ಭಾಗದಲ್ಲಿ ತನ್ನ ಮಗಳ ಫೋಟೋನ ಇಟ್ಕೊಂಡು ಹುಡುಕಾಡ್ತಾ ಇದ್ದಂತ ವೇಳೆಯಲ್ಲಿ ನಮ್ಮ ಕಣ್ಣಿಗೆ ಬೀಳ್ತಾರೆ. ಹಾಗಾಗಿ ಏನು ಎತ್ತಂತ ನಾವು ವಿಚಾರಿಸಿದಾಗ ಎಲ್ಲಾ ಘಟನೆಯನ್ನು ಕೂಡ ಶಿವಮ್ಮ ವಿವರಣೆ ಮಾಡ್ತಾರೆ. ಹಾಗಾಗಿ ತಕ್ಷಣ ನಾವು ಕೂಡ ಸೂರ್ಯ ಸಿಟಿ ಪೊಲೀಸ್ ಠಾಣೆಯವ್ರಿಗೆ ಫೋನ್ ಮಾಡಿ ಕೇಳಿ ಏನಾಯ್ತು ಅಂತ ಕೇಳಿದಾಗ ಅವರು ಅಲರ್ಟ್ ಆಗ್ತಾರೆ. ಹೀಗಾಗಿ ತನ್ನ ಮಗಳು ಕಾಣೆಯಾಗಿದ್ದು ಅಂದ್ರೆ ಒಬ್ಬಳೆ ಮಗಳು, ತಾನು ತನ್ನ ತಾಯಿ ಕೂಲಿ ಕೆಲಸ ಮಾಡಿ ಒಂದು ಮಕ್ಕಳನ್ನ ಅಂದ್ರೆ ಈಕೆಗೆ ಒಬ್ಬ ಹೆಣ್ಮಗಳು ಒಬ್ಬ ಗಂಡು ಮಗು ಇರ್ತಾರೆ. ಹೀಗೆ ಪಲ್ಲವಿಯನ್ನು ಕೂಡ ಕೂಲಿ ಕೆಲಸ ಮಾಡಿ PUC ವರೆಗೂ ಓದಿಸಿದ್ದಾಳೆ.
ಆದ್ರೂ ಕೂಡ ತನ್ನ ಮಗಳ ಒಂದು ಕಾಣೆಯಾಗಿರೋದ್ರಿಂದ ಅಂದ್ರೆ ಆಕೆ ಇದ್ದಾಳೋ ಇಲ್ವೋ ಕಾಣಿಸಿದ್ರೆ ಸಾಕು, ಅಥವಾ ಎಲ್ಲಾದ್ರೂ ಬೇರೆ ಏನಾದ್ರು ಹೆಚ್ಚು ಕಮ್ಮಿ ಆಗಿದ್ರು ನನ್ಗೆ ಇದ್ರು ಅವಳ ಮುಖ ನೋಡಿದ್ರೆ ಸಾಕು ಅನ್ನೋ ಒಂದು ಸಣ್ಣ ಅಂದ್ರೆ ಕರುಳಿನ ಕುಡಿ ಯಾವ ರೀತಿ ಕಷ್ಟ ಪಡ್ತಿದ್ರು ಅಂತಂದ್ರೆ ಅವಳ ಮುಖ ತೋರಿಸ್ಲಿ ಸಾಕು ನನ್ಗೆ, ಆಮೇಲೆ ಏನಾದ್ರು ಪರವಾಗಿಲ್ಲ ಅಂತ ಹೇಳಿ ಹೋಗೋದ್ರಿಂದ ಇರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ನಾವು ಕೂಡ ಜೀ ನ್ಯೂಸ್ ಅವರು ಕೂಡ ಅಂದ್ರೆ ಸೂರ್ಯ ಸಿಟಿ ಪೊಲೀಸ್ ಠಾಣೆಯವರು ಸರಿ ಕೆಲಸ ಮಾಡ್ತಾ ಇಲ್ಲ, ಹಾಗಾಗಿ ಅಂತೇಳಿ ನಮ್ಮ ಉಪವಿಭಾಗದ DYSP ಅವ್ರನ್ನು ಕೂಡ ಕಾಂಟ್ಯಾಕ್ಟ್ ಮಾಡಿ ಅವ್ರ ಮೂಲಕ ಸೂರ್ಯ ಸಿಟಿ ಪೊಲೀಸ್ ಠಾಣೆಯವ್ರಿಗೆ ಕರೆ ಮಾಡಿಸಿ ತಿಳಿಸಿದಾಗ ನಂತರ ಅವ್ರು ಅಲರ್ಟ್ ಆಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಎಲ್ಲ ಒಂದ್ ರೀತಿ ಒಂದು ತಾಯಿ ತನ್ನ ಹೆತ್ತ ಕರುಳಿನ ಕುಡಿ ಏನಿದೆ ಅಂತ ಮಗಳಿಗೋಸ್ಕರ ಹುಡುಕಾಟ ನಡೆಸ್ತಾ ಇದ್ರು. ಆದ್ರೆ ಅಂದ್ರೆ ಆಕೆ ಊಟ ತಿಂಡಿ ಬಿಟ್ಟು ಕಳೆದ ಸತತ 17 ದಿನಗಳಿಂದ ಕೂಡ ತಿಂಡಿ ಊಟವನ್ನು ಬಿಟ್ಟು ಆಕೆ ಹುಡುಕಾಟ ನಡೆಸ್ತಾ ಇರ್ತಕ್ಕಂಥದ್ದು. ಹೀಗಾಗಿ ನಾವು ಕೂಡ ಒಂದು ಭರವಸೆಯನ್ನು ಕೊಟ್ಟು ಇನ್ನು ಕೆಲವೇ ದಿನಗಳಲ್ಲಿ ನಾವು ಕೂಡ ಪೊಲೀಸ್ನವ್ರನ್ನ ಎಚ್ಚೆತ್ತುಕೊಳ್ಳುವಂತ ಮಾಡಿ ಅವ್ರಿಗೂ ಕೂಡ ಪ್ರೆಷರ್ ಹಾಕಿ ನಿಮ್ಮ ಮಗಳನ್ನ ನಾವು ಹುಡುಕಿ ಕೊಡ್ತೀವಂತ ಕೂಡ ಹೇಳಿದೀವಿ ವಿಶ್ವನಾಥ್. ಧನ್ಯವಾದ ಮೂರ್ತಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.